ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇಂದಿನ ತರಗತಿಗೆ ಸ್ವಾಗತ ಇವತ್ತು ನಾವು ನಾಟ್ಯಮಯೂರಿ ಕಾದಂಬರಿಯ ಏಳನೇ ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಇದುವರೆಗೂ ನೀವು ಆರು ಅಧ್ಯಾಯಗಳನ್ನು ಕಲ್ತಿದ್ದೀರಾ ಆರನೇ ಅಧ್ಯಾಯದಲ್ಲಿ ಏನಾಗಿದೆ ಆರನೇ ಅಧ್ಯಾಯದಲ್ಲಿ ನೀವೇನು ತಿಳ್ಕೊಂಡಿದ್ದೀರಾ ಯುವರಾಜನಾದಂತಹ ವಿಷ್ಣುವರ್ಧನನ ಮದುವೆ ಆ ಮದುವೆಯಾದ ಮರುದಿನ ಯುವರಾಜನಾಗಿದ್ದಂತಹ ವಿಷ್ಣುವರ್ಧನನಿಗೆ ರಾಜನಾಗಿ ಪಟ್ಟಾಭಿಷೇಕ ಆಗುತ್ತೆ ನಂತರ ತಮ್ಮನಾದ ಉದಯಾದಿತ್ಯನಿಗೆ ಯುವರಾಜನ ಪಟ್ಟಾಭಿಷೇಕ ನಡೆಯುತ್ತೆ ಇದಾದ ನಂತರ ಪ್ರತಿಜ್ಞಾವಿಧಿ ಅಂದರೆ ರಾಜನಾಗಿ ತನ್ನ ಕರ್ತವ್ಯ ಪಾಲನೆಯಲ್ಲಿ ಯಾವ ರೀತಿ ನಡ್ಕೊಳ್ತೀನಿ ಅಂದ್ಬಿಟ್ಟಿದ್ದೇನೆ ದೇವರ ಪ್ರಮಾಣವಾಗಿ ಆತ ಪ್ರತಿಜ್ಞೆಯನ್ನು ಸಹ ಮಾಡ್ತಾನೆ ಇಲ್ಲಿಗೆ ಆರನೇ ಅಧ್ಯಾಯ ಮುಗಿಯುತ್ತೆ ಈಗ ಏಳನೇ ಅಧ್ಯಾಯ ಮೊದಲಿಗೆ ಪಾಠ ಓದ್ತೀನಿ ನಂತರ ವಿವರಣೆ ಕೊಡ್ತಾ ಹೋಗ್ತೀನಿ ಈಗ ಪುಟ ಸಂಖ್ಯೆ ನಲವತ್ತಾರು ಅಧ್ಯಾಯ ಏಳು ಅಧಿಕಾರವೆನ್ನುವುದು ಸೇವೆಯ ಕರ್ಮಭೂಮಿ ಸ್ವೇಚ್ಛಾಚಾರದ ವೇದಿಕೆಯಲ್ಲ ಅದೊಂದು ಕಾಯಕದ ಕೇಂದ್ರ ಕಾರ್ಯಾಲಯ ಕಟುಕನ ಕಟ್ಟೆಯಲ್ಲ ಇದನ್ನು ಅಕ್ಷರಹ ಅರ್ಥ ಮಾಡಿಕೊಂಡಿದ್ದರು ಹೊಯ್ಸಳೇಶ್ವರ ವಿಷ್ಣುವರ್ಧನ ಮತ್ತು ಮಹಾರಾಜ್ಞಿ ಶಾಂತಲಾದೇವಿಯವರು ಅದರಿಂದಾಗಿ ಅರಮನೆ ಅಂತಃಪುರಗಳಲ್ಲಿ ಕೇವಲ ಭೋಗಾಸಕ್ತರಾಗಿ ಅವರು ಕಾಲ ಕಳೆಯಲಿಲ್ಲ ಸದಾ ತಮ್ಮ ಸಾಮ್ರಾಜ್ಯದ ಸುಕ್ಷೇಮಕ್ಕಾಗಿ ಶ್ರಮಿಸುತ್ತಿದ್ದರು ರಾಣಿಯರಿಬ್ಬರೇ ಕಾಂಚನರಥಾರೂಢರಾಗಿ ದೇಶ ಪರ್ಯಟನೆಯಲ್ಲಿ ನಿರತರಾದರು ಪರಿವಾರ ತಮ್ಮ ಉಡುಪುಗಳಲ್ಲೂ ಅಷ್ಟೇ ತುಂಬ ಸರಳ ಸಾಧಾರಣ ಒಳನಾಡಿನ ನಾಲ್ಕೂ ದಿಕ್ಕುಗಳನ್ನು ಮುಟ್ಟಿ ಬಂದುದಾಯಿತು ಗಡಿ ಪ್ರದೇಶಗಳಲ್ಲಿ ತುಂಬ ಎಚ್ಚರಿಕೆ ನೀಡಲಾಯಿತು ಹಾದಿಯಲ್ಲಿ ಸಿಕ್ಕ ಹಳ್ಳಿಗಳಲ್ಲಿ ನಗರಗಳಲ್ಲಿ ಎಲ್ಲೆಡೆಯೂ ರಾಜಾರಾಣಿಯರಿಗೆ ಸ್ವಾಗತ ಕೋರಿ ಶುಭ ಹಾರೈಸಲಾಗುತ್ತಿತ್ತು ಶಿವಗಂಗೆ ಹೆಂಜೇರು ಬನವಾಸಿಗಳನ್ನು ಬಳಸಿಕೊಂಡು ಬಂದ ಕುದುರೆಗಳು ಶಾಂತಲೆಯ ಜನ್ಮಸ್ಥಳವೂ ವಿಶ್ವವಿದ್ಯಾನಿಲಯವೊಂದನ್ನು ಪಡೆದಿದ್ದ ಖ್ಯಾತಿಯ ವಿದ್ಯಾಕೇಂದ್ರವೂ ಆದ ಬಳ್ಳಿಗಾವಿಗೆ ರಥವನ್ನು ಎಳೆದು ತಂದವು ರಾಜದಂಪತಿಗಳಿಗೆ ಅಭೂತಪೂರ್ವ ಸ್ವಾಗತ ದೊರೆಯಿತು ಮಾಂಡಲಿಕರು ಆಡಳಿತ ವರ್ಗದವರು ನಗರದ ವರ್ತಕರು ವಿದ್ಯಾವಂತರು ಎಲ್ಲರೂ ಕೋಟೆಯ ದ್ವಾರದಲ್ಲೇ ನಿಂತಿದ್ದು ಸ್ವಾಗತಿಸಿದರು ತಾರಾ ಭಗವತಿಯ ಮಂದಿರದ ಪಕ್ಕದಲ್ಲಿದ್ದ ಉಪ್ಪರಿಗೆಯ ರಾಜಾರಾಣಿಯರ ಬಿಡಾರವಾಯಿತು ಅಂದು ರಾತ್ರಿ ನಗರವೆಲ್ಲ ಮಲಗಿದ್ದರೂ ರಾಜಾರಾಣಿಯರಿದ್ದ ಉಪ್ಪರಿಗೆ ಇನ್ನೂ ಎಚ್ಚರವಾಗಿತ್ತು ರಾಜದಂಪತಿಗಳು ಸಂಭಾಷಣೆಯಲ್ಲಿ ತೊಡಗಿದ್ದರು ಶಾಂತಿ ನಿನ್ನ ಹುಟ್ಟೂರಿನಲ್ಲಿ ಅದೆಂತಹ ಶಾಂತಿ ನೆಲೆಸಿದೆಯೇ ಅದೆಷ್ಟು ತೃಪ್ತಿ ತುಂಬಿದೆಯೇ ನಿನ್ನ ಬಳ್ಳಿಗಾವಿ ಬಳ್ಳಿಯಂತೆ ಬೆಳೆಯುತ್ತಲೇ ಇದೆ ಅಲ್ಲವೇ ಬೆಳೆಯಲಿ ಬಿಡಿ ಪ್ರಭು ನಾಡು ಬೆಳೆದರೆ ನುಡಿ ಬೆಳೆದರೆ ನಾವು ಬೆಳೆದಂತೆಯೇ ಅಲ್ಲವೇ ಹೊಯ್ಸಳೇಶ್ವರರ ಕೀರ್ತಿಯ ಕುಡಿ ದಾಂಗುಡಿ ಇಡಲಿ ಮಹಾಪ್ರಭು ಅದು ಸರಿ ನಾಳಿನ ಕಾರ್ಯಕ್ರಮವೇನು ಚೆನ್ನೆ ನಾಳಿನದು ಹಾಗಿರಲಿ ನನ್ನ ದಣಿ ಈಗಿನ ಕಾರ್ಯ ತುಂಬ ಮಹತ್ವದ್ದಿದೆ ಏನು ನನ್ನ ಶಿಲ್ಪಶಾಸ್ತ್ರದ ಗುರು ಒಬ್ಬರಿದ್ದಾರೆ ಎಂದು ಒಂದು ದಿನ ಹೇಳಿದ್ದೆ ನೆನಪಿದೆಯೇ ಸ್ವಾಮಿ ಅದೇ ಆತ ಒಂದು ತರಹೆಯ ವಿಚಿತ್ರ ಮನುಷ್ಯ ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದವನೋ ಎಂದು ಮುಂತಾಗಿ ಹೇಳಿದ್ದೆ ಆತ ತಾನೇ ಹೌದು ಅವರೇ ಬೇಡ ಶಾಂತಿ ಆ ಮಹಾಶಯನ ಸಹವಾಸವೇ ನಮಗೆ ಬೇಡ ಏಕೆ ಪ್ರಭು ನನ್ನ ಗುರುವಿನ ಸಂದರ್ಶನ ನನ್ನ ಸ್ವಾಮಿಗೆ ಇಷ್ಟವಿಲ್ಲವೇ ಒಂದರ್ಥದಲ್ಲಿ ಇಲ್ಲವೆಂದು ಹೇಳಿದರೆ ತಪ್ಪಾಗದು ಶಾಂತ ಕೇಳು ವೇಲಾಪುರಿಯಲ್ಲಿ ವಿಜಯನಾರಾಯಣ ದೇವಾಲಯವನ್ನು ನಿರ್ಮಿಸಬೇಕೆಂದು ನಾನೊಂದು ನಕಲನ್ನು ನಿನ್ನ ಬಳಿಗೆ ಕಳುಹಿಸಿದ್ದು ನೆನಪಿದೆಯಷ್ಟೆ ಇದೇ ಪ್ರಭು ಅದೇ ಪ್ರತಿ ಎಲ್ಲರ ಮೆಚ್ಚುಗೆಯನ್ನು ಪಡೆಯಿತು ದೇಗುಲದ ಮೂಲೆ ಮೂಲೆಗಳಲ್ಲಿ ಮದನಿಗಾ ವಿಗ್ರಹಗಳನ್ನಿಡಬೇಕೆಂಬ ನಿನ್ನ ಸಲಹೆ ಸರ್ವರ ಪ್ರಶಂಸೆಗೆ ಪಾತ್ರವಾಯಿತು ಭಿತ್ತಿಯ ಚಿತ್ರವನ್ನು ಕಲ್ಲಿನಲ್ಲಿ ಮೂಡಿಸಿ ಮಹಾದೇಗುಲವನ್ನು ಕಾಣಬೇಕೆಂದು ಹಂಬಲಿಸಿ ಸಹಸ್ರೋಪಸಹಸ್ರ ರೂವಾರಿಗಳನ್ನು ರಾಜಧಾನಿಗೆ ಬರಮಾಡಿಕೊಂಡೆ ಆದರೆ ಅವರಲ್ಲಿ ಯಾರಲ್ಲೂ ಸ್ಥಪತಿಯಾಗುವ ಅರ್ಹತೆ ಕಾಣಿಸಲಿಲ್ಲ ಅದಕ್ಕಾಗಿ ಹಲವು ಆತ್ಮೀಯರನ್ನು ಹಿತೈಷಿಗಳನ್ನು ಕೇಳಿದಾಗ ಜಗಣಾಚಾರ್ಯ ಹೆಸರನ್ನು ಅವನಿರುವ ಬಳ್ಳಿಗಾವಿಯ ವಿದ್ಯಾಪೀಠವನ್ನು ಸೂಚಿಸಿದರು ಆ ಕೂಡಲೇ ದೇಗುಲದ ನಕಲನ್ನು ರಾಜಮಾತೆಯವರ ಸ್ವಯಂ ಹಸ್ತಾಕ್ಷರಿಗಳಿಂದ ಕೂಡಿದ ರಾಜಮುದ್ರಾಂಕಿತ ಓಲೆಯನ್ನು ಮುತ್ತು ರತ್ನ ಖಿಲ್ಲತ್ತುಗಳಿಂದ ತುಂಬಿದ ಹರಿವಾಣವನ್ನು ಸಕಲ ಮರ್ಯಾದೆಗಳೊಂದಿಗೆ ಕರೆತರಲು ಕಳುಹಿಸಿಕೊಟ್ಟರೆ ಹ್ಞೂ ತಿರಸ್ಕಾರದ ಉತ್ತರ ಕಳುಹಿಸಿದ ಆ ಅಹಂಭಾವದ ಮೊಟ್ಟೆ ವಸ್ತುಸ್ಥಿತಿ ಹಾಗಿರಲಾರದು ಮಹಾಪ್ರಭು ಏನು ಶಾಂತಿ ಹಾಗಾದರೆ ನಾನು ಸುಳ್ಳು ಹೇಳುತ್ತಿದ್ದೇನೆಯೇ ಛೇ ಛೇ ಶಾಂತಂ ಪಾಪಂ ಶಾಂತಂ ಪಾಪಂ ಮಹಾಪ್ರಭು ಸೇವಕರಿಂದ ಏನಾದರೂ ಅಪಚಾರವಾಗಿರಬಹುದೆಂದು ಹಾಗಂದೇ ಅಷ್ಟೆ ಆಯಿತು ಸೇವಕರಿಂದ ಅಪಚಾರವಾಗಿದ್ದರೂ ಆಗಿರಬಹುದು ಆದರೆ ಅವನಿಂದ ನಿರಾಕರಣೆಯ ಉತ್ತರ ಬಂದ ಮರುದಿನವೇ ನಾನು ಬೆಳ್ಳಿಗಾವಿಗೆ ಹೋದೆ ಪರಿಪರಿಯಾಗಿ ಬೇಡಿದೆ ಆದರೂ ಒಪ್ಪಲಿಲ್ಲ ನಿನ್ನ ದುರಭಿಮಾನದ ಗುಗ್ಗುರು ಪ್ರಭು ಗುರುನಿಂದೆಗೆ ಬದಲು ನನ್ನನ್ನೇ ನಿಂದಿಸಿ ಚಿಂತೆ ಇಲ್ಲ ಆದರೆ ಈ ಅಲ್ಪಳ ಪ್ರಾರ್ಥನೆಯನ್ನು ಲಾಲಿಸಬೇಕಾಗಿ ಬೇಡುತ್ತೇನೆ ನೊಂದುಕೊಳ್ಳಬೇಡ ಶಾಂತ ಆತನ ಅಂದಿನ ವರ್ತನೆ ನನ್ನಲ್ಲಿ ಕೋಪವನ್ನುಂಟು ಮಾಡಿದೆ ಅಷ್ಟೆ ನೋಡು ಶಾಂತ ಆತನು ತಿರಸ್ಕರಿಸುವಷ್ಟು ಸಣ್ಣವರೇ ನಾವು ಛೇಛೆ ಮಹಾಪ್ರಭುಗಳು ಮನ್ನಿಸೋಣವಾಗಲಿ ಅಂದು ಅವರು ನುಡಿದಿದ್ದಾದರೂ ಏನು ರಾಜ ನಿನ್ನ ತಾಯಿ ಮಹಾಮಾತೆಯರಾಗಿದ್ದರೆ ಅದು ನೇರವಾಗಿ ಅನ್ವಯಿಸುವುದು ಅರಮನೆಗೆ ನೆರೆಮನೆಗೆ ಗುರುಮನೆಗಲ್ಲ ಅವರ ಆಜ್ಞೆ ಪ್ರಜೆಯ ಮೇಲೆ ಕಲಾದೇವತೆಯ ಮೇಲಲ್ಲ ಅವಳ ಒಲವು ಇದ್ದಲ್ಲಿ ನೆಲೆ ನಿಲ್ಲುತ್ತಾಳೆ ಯಾರ ಬಲಾತ್ಕಾರಕ್ಕೂ ಬಗ್ಗುವವಳಲ್ಲ ದರ್ಪ ದೌರ್ಜನ್ಯಗಳಿಗೆ ಮಣಿಯುವವಳಲ್ಲ ನಾನು ಅವಳ ಆರಾಧಕ ಅವಳ ಅವಳಾಜ್ಞೆ ದೊಡ್ಡದು ಆ ಕಾರಣ ನಾನು ಬರಲಾರೆ ಸುಮ್ಮನೆ ಹೊರಟು ಹೋಗು ಬಿಟ್ಟ ಹೌದು ಪ್ರಭು ಮಹಾವಿದ್ವಾಂಸರಲ್ಲಿ ಅದು ದೋಷವೆಂದು ಭಾವಿಸಬಾರದು ಅದು ಅವರ ಗುಣ ಸ್ವಾಭಿಮಾನದ ಶಿಶುಗಳು ಅವರು ಅದಕ್ಕೆ ಪ್ರಭುಗಳು ಮೆಚ್ಚಬೇಕೇ ಹೊರತು ಕೋಪಿಸಿಕೊಳ್ಳಬಾರದು ಇವತ್ತಿಗೆ ಇಲ್ಲಿವರೆಗೂ ವಿವರಣೆ ಕೊಡ್ತೀನಿ ಉಳಿದಿದ್ದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಇಲ್ಲಿ ಅಧ್ಯಾಯ ಏಳರಲ್ಲಿ ಸ್ಥಳ ಅಂದರೆ ಯಾವ ಸ್ಥಳದಲ್ಲಿ ಈ ಅಧ್ಯಾಯ ಏಳು ನಡೆಯುತ್ತೆ ಅಂತಂದರೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ಮೂರು ವಿಭಿನ್ನ ಸ್ಥಳಗಳಲ್ಲಿ ಸಾಗುತ್ತೆ ಈ ಅಧ್ಯಾಯ ಹೇಗೆ ಅಂದರೆ ಇದಕ್ಕೆ ಮೊದಲು ಆರನೇ ಅಧ್ಯಾಯ ಎಲ್ಲಿ ದ್ವಾರಸಮುದ್ರದಲ್ಲಿ ನಡೆಯುತ್ತೆ ವಿಷ್ಣುವರ್ಧನನ ವಿವಾಹ ಮಹೋತ್ಸವ ನಂತರ ಪಟ್ಟಾಭಿಷೇಕ ನಂತರ ಪ್ರತಿಜ್ಞಾ ವಿಧಿ ಇದೆಲ್ಲ ದ್ವಾರಸಮುದ್ರದ ಅರಮನೆಯಲ್ಲಿ ನಡೆಯುತ್ತೆ ಇವತ್ತಿನ ಸನ್ನಿವೇಶ ಅಂದ್ರೆ ಇವತ್ತು ನಾನು ಏನು ವಿವರಣೆ ಮಾಡ್ತೀನೋ ಆ ವಿವರಣೆ ಯಾವ ಸನ್ನಿವೆ ಯಾವ ಸ್ಥಳದಲ್ಲಿ ನಡೆಯುತ್ತೆ ಅಂತಂದ್ರೆ ಈ ಮೆರವಣಿಗೆ ಮುಗಿಸಿದ ನಂತರ ರಾಣಿ ಬಳ್ಳಿಗಾವಿಗೆ ಬರ್ತಾರೆ ಅಂದ್ರೆ ಶಾಂತಲೆ ವಿದ್ಯೆ ಕಲಿತಂತಹ ಸ್ಥಳ ಅದು ಬಳ್ಳಿಗಾವಿಗೆ ಬಂದಾಗ ಊರಿನವರೆಲ್ಲ ಅಭೂತಪೂರ್ವವಾದಂತಹ ಸ್ವಾಗತವನ್ನ ಕೋರ್ತಾರೆ ಅವರು ದಂಪತಿಗಳು ಉಳ್ಕೊಳ್ಳೋದಕ್ಕೆ ಬಳ್ಳಿಗಾವಿಯ ತಾರಾ ಭಗವತಿ ಮಂದಿರದ ಪಕ್ಕದಲ್ಲಿ ಒಂದು ಉಪ್ಪರಿಗೆಯ ಬಳಿ ಅಂದ್ರೆ ಒಂದು ಮಹಡಿ ಮನೆಯಲ್ಲಿ ಅವರ ಬಿಡಾರ ಅಂದ್ರೆ ಇಳ್ಕೊಳ್ಳೋದಕ್ಕೆ ಒಂದು ಸ್ಥಳವನ್ನ ಏರ್ಪಾಟು ಮಾಡ್ತಾರೆ ಇದು ಸ್ಥಳ ಆಯ್ತು ಸನ್ನಿವೇಶ ಏನು ಹೊಸದಾಗಿ ಮದುವೆಯಾದಂತಹ ನವದಂಪತಿಗಳು ಮೆರವಣಿಗೆ ಮತ್ತು ನಗರ ಪ್ರದಕ್ಷಿಣೆ ಮುಗಿಸಿ ಹಲವಾರು ಪ್ರದೇಶಗಳನ್ನ ಸುತ್ತಕೊಂಡು ಬಳ್ಳಿಗಾವಿಗೆ ಬಂದು ಉಳ್ಕೊಳ್ತಾರೆ ಅಂತಾಗ್ಲೇ ಹೇಳದೆ ಅಲ್ಲಿ ಶಾಂತಲೆ ಶಿಲ್ಪಕಲೆಯ ಗುರುವಾದಂತಹ ಜಗಣಾಚಾರಿಯಿಂದಲೇ ಅವರು ವೇಲಾಪುರಿಯಲ್ಲಿ ಒಂದು ವಿಜಯನಾರಾಯಣ ದೇವಸ್ಥಾನವನ್ನು ನಿರ್ಮಿಸಬೇಕು ಅನ್ ಅನ್ನುವಂತಹ ಒಂದು ಆಸೆ ಇಟ್ಕೊಂಡಿರ್ತಾಳೆ ಆ ಆಸೆನ ತನ್ನ ಗಂಡನಾದಂತಹ ವಿಷ್ಣುವರ್ಧನನ ಬಳಿ ಹೇಳ್ಕೊಳ್ತಾಳೆ ಆಗ ವಿಷ್ಣುವರ್ಧನನ ಪರಿಪರಿಯಾಗಿ ಒಪ್ಪಿಸ್ತಾಳೆ ಮೊದಲಿಗೆ ವಿಷ್ಣುವರ್ಧನ ಒಪ್ಪೋದಿಲ್ಲ ನಂತರ ಇವಳು ಅನೇಕ ವಿಧದಲ್ಲಿ ಅವನನ್ನು ಮಣಿಸಿ ಅಂತಂದರೆ ಕನ್ವಿನ್ಸ್ ಮಾಡಿ ಒಪ್ಪೋ ಹಾಗೆ ಮಾಡ್ತಾಳೆ ಇದು ಸನ್ನಿವೇಶ ನೆಕ್ಸ್ಟು ಇಲ್ಲಿ ಪಾತ್ರಗಳು ಹಲವಾರು ಪಾತ್ರಗಳು ಬರುತ್ತೆ ಸುಮಾರು ವಿಜನರು ಬರ್ತಾರೆ ಈ ಒಂದು ಅಧ್ಯಾಯದಲ್ಲಿ ಆ ಪಾತ್ರಗಳು ಆವತ್ತಾವತ್ತೂ ನಾನು ಎಷ್ಟೆಷ್ಟು ವಿವರಣೆ ಕೊಡ್ತೀನೋ ಅಷ್ಟು ಪಾತ್ರಗಳ ಪರಿಚಯ ಮಾತ್ರ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಈಗ ಸದ್ಯಕ್ಕೆ ಈ ಸನ್ನಿವೇಶದಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ಈ ಅಧ್ಯಾಯ ಹೇಳಿ ಇವತ್ತಿನ ಮಟ್ಟಿಗೆ ಯಾರ್ಯಾರು ಬರ್ತಾರೆ ಅಂದರೆ ಶಾಂತಲೆ ವಿಷ್ಣುವರ್ಧನ ಇವರಿಬ್ಬರ ಸಂಭಾಷಣೆಯ ಮಧ್ಯೆ ಶಿಲ್ಪಗುರುವಾದಂತಹ ಜಕಣಾಚಾರಿ ಈಗ ಸದ್ಯಕ್ಕೆ ಇವರು ಮೂವರು ಬರ್ತಾರೆ ಮುಂದಿನ ತರಗತಿಯಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಅಧ್ಯಾಯದಲ್ಲಿ ರಾಜ ವಿಷ್ಣುವರ್ಧನ ತನ್ನ ಅಧಿಕಾರವನ್ನು ರಾಜ್ಯಾಡಳಿತದ ಅಧಿಕಾರವನ್ನು ಕೈಗೆತ್ಕೊಂಡಿರ್ತಾನೆ ಆದರೆ ರಾಜ್ಯ ಭಾರ ಮಾಡೋದು ರಾಜ್ಯವನ್ನು ಆಡಳಿತ ನಡೆಸೋದು ತಮಾಷೆಯ ಮಾತಲ್ಲ ರಾಜ್ ಅಧಿಕಾರ ಅನ್ನೋದು ಸೇವೆಯ ಕರ್ಮಭೂಮಿ ಒಬ್ಬ ಮನುಷ್ಯ ತಾನು ತನ್ನ ಜನರಿಗೆ ಯಾವ ಮಟ್ಟದಲ್ಲಿ ಸೇವೆ ಮಾಡೋಕ್ಕೆ ಸಾಧ್ಯನೋ ಕಾಯ ವಾಚ ಮನಸ ನೂರಕ್ಕೆ ನೂರರಷ್ಟು ಸೇವೆ ಮಾಡೋದಕ್ಕೆ ಇರುವಂತಹ ಒಂದೇ ಒಂದು ಮಾರ್ಗ ಅಂದರೆ ಅಧಿಕಾರ ಅದು ಒಂದು ರೀತಿಯ ಸೇವೆಯ ಕರ್ಮಭೂಮಿ ಇದ್ದ ಹಾಗೆ ಹಾಗನ್ಬಿಟ್ಟಿದ್ದೇನೆ ಸ್ವೇಚ್ಛಾಚಾರದ ವೇದಿಕೆಯಲ್ಲ ಸ್ವೇಚ್ಛಾಚಾರ ಅಂತಂದರೆ ಈಗಿನ ಕಾಲದಲ್ಲಿ ನೀವು ನೋಡಿರ್ತೀರ ಮಿನಿಸ್ಟ್ರುಗಳು ಎಮ್ ಎಲ್ ಎಗಳು ಎಮ್ ಪಿಗಳು ಆದರೆ ಸಹ ಸಾಕು ಅವ್ರೇನು ಮಾಡ್ತಾರೆ ಎಲ್ಲಿಲ್ಲದ ಸ್ವತಂತ್ರ ಬಂದ್ಬಿಡುತ್ತೆ ಅವ್ರಿಗೆ ಅವ್ರಿಗೆ ಟ್ಯಾಕ್ಸು ಅಪ್ಲೈ ಆಗೋದಿಲ್ಲ ಏನೂ ಮಾಡ್ಕೊಳ್ಳೋದಿಲ್ಲ ಅವರು ಏನಂದರೆ ಅವ್ರದ್ದೊಂದು ಐ ಡಿ ಕಾರ್ಡ್ ತೋರಿಸ್ಕೊಂಡು ಇಷ್ಟ ಬಂದಂಗೆ ನಡ್ಕೊಳ್ತಾ ಇರ್ತಾರೆ ಅದನ್ನೇನಂತೀವಿ ಸ್ವೇಚ್ಛಾಚಾರ ಅಂದರೆ ಸ್ವತಂತ್ರ ಅವರಿಗೆ ಯಾವುದೇ ರೀತಿಯಾದಂತಹ ಕಟ್ಟಳೆಗಳಿರೋದಿಲ್ಲ ಇರೋದಿಲ್ಲ ಯಾವ ಪೊಲೀಸರು ತಡೆಯಲ್ಲ ಯಾರೂ ಅವರನ್ನು ಕೇಳೋರೇ ಇರಲ್ಲ ಅದೇನೋ ಸ್ವೇಚ್ಛಾಚಾರ ಆಯಿತು ಆದರೆ ನಿಜವಾಗಲೂ ಅಧಿಕಾರದಲ್ಲಿರೋರೇ ನೂರಕ್ಕೆ ನೂರರಷ್ಟು ನಿಯಮಗಳನ್ನು ಪಾಲಿಸಬೇಕು ನೂರಕ್ಕೆ ನೂರರಷ್ಟು ಜನರ ಸೇವೆಯನ್ನು ಮಾಡೋದಕ್ಕೆ ಪಣ ತೊಡಬೇಕು ಹ ಅದೊಂದು ಕಾಯಕದ ಕೇಂದ್ರ ಕಾಯಕ ಅಂತಂದರೆ ಕೆಲಸ ಕೆಲಸ ಸಾಧ್ಯವಾದಷ್ಟು ಕೆಲಸ ಮಾಡುವಂತಹ ಒಂದು ಕಾರ್ಯಾಲಯ ಅಂದರೆ ಆಫೀಸು ಅದು ಒಂದು ಕಚೇರಿ ಇದ್ದ ಹಾಗೆ ಕಟುಕನ ಕಟ್ಟೆಯಲ್ಲ ಏನು ರಾಜ ಆಗ್ಬಿಟ್ಟ ಅಂತಂದರೆ ಸಾಕು ಸಿಕ್ಕ ಸಿಕ್ಕಿದವ್ರಿಗೆ ಸಿಕ್ಕ ಸಿಕ್ಕ ಹಾಗೆ ದಂಡನೆಗಳನ್ನು ವಿಧಿಸೋದು ಶಿಕ್ಷೆ ವಿಧಿಸೋದು ಅವರನ್ನು ಹಿಂಸೆ ಕೊಡೋದು ಅದು ರಾಜನ ಕೆಲಸ ಅಲ್ಲವೇ ಅಲ್ಲ ಇದನ್ನು ಅಕ್ಷರ ಅರ್ಥ ಮಾಡಿಕೊಂಡಿದ್ರು ಅಂದರೆ ರಾಜ ಅಂತಂದ ಮೇಲೆ ರಾಜನ ಅಧಿಕಾರ ಅಂತಂದರೆ ನೂರಕ್ಕೆ ನೂರರಷ್ಟು ಜನರ ಸೇವೆ ಮಾಡೋದು ಅವರ ಸ್ವಾರ್ಥ ಭೋಗಗಳನ್ನೆಲ್ಲ ತೊರೆದು ಜನರ ಸೇವೆಗೋಸ್ಕರ ತಮ್ಮ ಜೀವನವನ್ನು ಮುಡುಪಿಡೋದು ಜನರನ್ನ ಶಿಕ್ಷಿಸೋದಲ್ಲ ರಕ್ಷಿಸೋದು ಅನ್ನೋದನ್ನ ಶಾಂತಲೆ ಮತ್ತೆ ಹೊಯ್ಸಳ ವಿಷ್ಣುವರ್ಧನರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅದೇ ಮನೋಭಾವನೆಯಿಂದ ಇವರು ಆರಾಮಾಗಿ ಮದುವೆ ಆದ ಹೊಸದಲ್ವ ಆರಾಮಾಗಿ ಅರಮನೆಯಲ್ಲಿ ರಾಜಾರಾಣಿಯರು ಸಂತೋಷವಾಗಿರ್ಬಹುದಾಗಿತ್ತು ಆದರೆ ಇವರು ಹಾಗೆ ಮಾಡಲಿಲ್ಲ ಅವರ ಸಮಯವನ್ನ ವ್ಯರ್ಥ ಮಾಡಲೇ ಇಲ್ಲ ಸದಾಕಾಲ ಪ್ರತಿ ನಿಮಿಷ ಪ್ರತಿ ಕ್ಷಣ ಕೂಡ ರಾಜ್ಯದ ಅವರ ಹೊಯ್ಸಳ ಸಾಮ್ರಾಜ್ಯದ ಸುಕ್ಷೇಮ ಅಂತಂದರೆ ಕ್ಷೇಮಕ್ಕೋಸ್ಕರ ಒಳ್ಳೆಯದಾಗಲಿ ಅಂದ್ಬಿಟ್ಟಿದ್ದೇನೆ ಶ್ರಮಿಸ್ತಾ ಇದ್ರು ಶ್ರಮಿಸ್ತಾ ಇದ್ರು ಅಂತಂದರೆ ಕಷ್ಟಪಡ್ತಾ ಇದ್ರು ದುಡಿತಾ ಇದ್ರು ಒಂದು ಸಲ ರಾಜಾರಾಣಿಯವರಿಬ್ರೆ ಅಂದರೆ ರಾಣಿ ಇಬ್ಬರೇ ಯಾರು ಪಕ್ಕದಲ್ಲಿ ಬೆಂಗಾವಲಿನವರಾಗಲಿ ಅಧಿಕಾರಿಗಳಾಗಲಿ ಮಂತ್ರಿಗಳಾಗಲಿ ಯಾರೂ ಇಲ್ಲದೆ ರಾಜ ರಾಣಿ ಇಬ್ರೇ ಕಾಂಚನ ರಥಾರೂಢರಾಗಿ ಕಾಂಚನ ರಥ ಕಾಂಚನ ಅಂದರೆ ಬಂಗಾರ ಬಂಗಾರದಿಂದ ಮಾಡಿರಂತಹ ರಥ ಕಾಂಚನ ರಥ ರೂಢರಾಗಿ ಅಂದರೆ ಬಂಗಾರದಿಂದ ಮಾಡಿರುವಂತಹ ರಥವನ್ನು ಏರಿ ದೇಶ ಪರ್ಯಟನೆಯಲ್ಲಿ ನಿರತರಾದರು ಗಂಡ ಹೆಂಡತಿ ಇಬ್ಬರೇ ಯಾವುದೇ ಬೆಂಗಾವಲಿನವರ ಸಹಾಯನೇ ಇಲ್ಲದೆ ಇಡೀ ದೇಶ ಅಂತಂದರೆ ಅವರ ಸುತ್ತಮುತ್ತಲಿನ ಪ್ರದೇಶ ಹೊಯ್ಸಳ ಸಾಮ್ರಾಜ್ಯವನ್ನೆಲ್ಲ ಸುತ್ತೋದಕ್ಕೆ ಶುರುವಾದರು ನಿರತರಾದರು ಅಂದರೆ ಅದೇ ಕೆಲಸದಲ್ಲಿ ತಮ್ಮನ್ನು ತಾವು ಮಗ್ನ ಮಾಡಿಕೊಂಡ್ರು ಮಿತ ಪರಿವಾರ ಬೇರೆ ಯಾರೂ ಇಲ್ಲ ಇವರಿಬ್ ಅವರ ಉಡುಪು ಅವರು ಹಾಕಿದ್ದಂತಹ ಬಟ್ಟೆನೂ ಅಷ್ಟೇ ಏನು ರಾಜ ರಾಣಿ ಅನ್ಬಿಟ್ಟಿದ್ದೇನೆ ಒಡವೆಗಳೇನು ರೇಷ್ಮೆ ಬಟ್ಟೆಗಳೇನು ಅದೆಲ್ಲ ಏನೂ ಹಾಕ್ಕೊಂಡಿರಲಿಲ್ಲ ತುಂಬ ಸರಳ ಸಾಧಾರಣ ಸರಳ ಅಂತಂದರೆ ಸಿಂಪಲ್ ಸಾಧಾರಣ ಅಂತಂದರೆ ಬಹಳ ಕಾಮನ್ ಆಗಿದ್ದರು ಬೇರೆ ಬೇರೆಯವ್ರ ಥರ ಆಡಂಬರಗಳನ್ನು ಇವರು ತೋರಿಸ್ಕೊಳ್ಳೇ ಇಲ್ಲ ಒಳನಾಡಿನ ನಾಲ್ಕು ದಿಕ್ಕುಗಳನ್ನು ಮುಟ್ಟಿ ಬಂದುದಾಯಿತು ಅಂತಂದರೆ ಆ ನಾಲ್ಕು ಬೌಂಡ್ರಿ ಅಂತ ಏನಿರುತ್ತೆ ಆ ನಾಲ್ಕು ದಿಕ್ಕುಗಳನ್ನು ಸಹ ಅವರು ನೋಡಿಕೊಂಡು ಬಂದರು ಅದಾದ ನಂತರ ಗಡಿ ಪ್ರದೇಶದಲ್ಲಿ ಆ ಬಾರ್ಡರ್ಸ್ ಇರುತ್ತಲ್ವ ಆ ಬಾರ್ಡರ್ಸಲ್ಲಿ ಹೋಗಿ ಎಚ್ಚರಿಕೆ ಕೂಡ ಕೊಟ್ಟು ಬಂದರು ಇವತ್ತಿಂದ ನಾನು ಹೊಯ್ಸಳ ಸಾಮ್ರಾಜ್ಯದ ಮಹಾರಾಜ ಮಹಾರಾಣಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಆಕ್ರಮಣವಾಗಲಿ ಅಥವಾ ಮೋಸ ಆಗಲಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟು ಬಂದರು ಹಾಗೆ ದಾದಿನ ಆ ಹಾದಿನಲ್ಲಿ ಬರ್ತಾ ಸಿಕ್ಕ ಹಳ್ಳಿಗಳಲ್ಲಿ ಯಾವ್ಯಾವ ಹಳ್ಳಿಗಳಲ್ಲಿ ಸಿಗುತ್ತೋ ಹಳ್ಳಿಗಳು ನಗರಗಳು ಎಲ್ಲ ಕಡೆ ಜನರು ಏನು ಮಾಡ್ತಾರೆ ನಮ್ಮ ರಾಜಾರಾಣಿ ಬರ್ತಾ ಇದ್ದಾರೆ ಅಂತವರಿಗೆ ಸ್ವಾಗತ ಕೋರಿದ್ರು ಶುಭವನ್ನು ಹಾರೈಸಿದ್ರು ಹೀಗೆ ಬರ್ತಾ ಬರ್ತಾ ರ ಮಹಾರಾಜ ಮತ್ತು ಮಹಾರಾಣಿ ಅಂದರೆ ವಿಷ್ಣುವರ್ಧನ ಮತ್ತು ಶಾಂತಲೆಯರು ಶಿವಗಂಗೆ ನೋಡಿದ್ರು ಹೆಂಜೇರು ನೀವು ಕೇಳಿದ್ದೀರ ಆದರೆ ಮೊದಲನೇ ಅಧ್ಯಾಯದಲ್ಲೇ ನೋಡಿದಿರ ಹೆಂಜೇರು ಯುದ್ಧ ಭೂಮಿನಲ್ಲಿ ಯುದ್ಧ ಗೆದ್ದುಕೊಂಡು ಬಂದು ಮೊದಲು ಈತ ಶಿವಗಂಗೆಯ ಹೊನ್ನಮ್ಮ ದೇವಿಯ ಗುಡಿಗೆ ಹೋದಾಗಲೇ ಶಾಂತಲೆಯನ್ನು ನೋಡೋದು ಅದು ಅದನ್ನೆನ್ಬಿಡಬೇಕು ನಿಮಗೆ ಆ ಹೆಂಜಿಯರು ಜೊತೆಗೆ ಬನವಾಸಿ ಇವೆಲ್ಲ ನೋಡಿಕೊಂಡು ಇವರ ರಥದ ಕುದುರೆಗಳು ಕೊನೆಗೆ ಎಲ್ಲಿಗೆ ಬರುತ್ತೆ ಅಂತಂದರೆ ಶಾಂತಲೆಯ ಜನ್ಮಸ್ಥಳ ಅದಾದ ನಂತರ ವಿಶ್ವವಿದ್ಯಾಲಯ ವಿದ್ಯಾಕೇಂದ್ರವು ಕೇಂದ್ರವೂ ಆಗಿರುವಂತಹ ಬಳ್ಳಿಗಾವಿಯವರೆಗೆ ರಥ ಬಂತು ಆ ಬಳ್ಳಿಗಾವಿಯಲ್ಲಿ ರಾಜ ದಂಪತಿಗಳು ದಂಪತಿ ಅಂದರೆ ಗಂಡ ಹೆಂಡತಿ ಅವರಿಗೆ ಆ ಊರಿನ ಎಲ್ಲ ವರ್ಗದವರು ಅವರ ಮಾಂಡಲಿಕರು ಅಂತಂದರೆ ಆ ಪ್ರದೇಶವನ್ನು ಆಳ್ತಾ ಇದ್ದಂತಹವರು ಜೊತೆಗೆ ಆಡಳಿತ ವರ್ಗದವರು ನಗರದ ವರ್ತಕರು ವರ್ತಕರು ಅಂತಂದರೆ ವ್ಯಾಪಾರಿಗಳು ಅದರ ಜೊತೆಗೆ ವಿದ್ಯಾವಂತರು ಪಂಡಿತರು ಎಲ್ಲರೂ ಸಹ ಆ ಬಳ್ಳಿಗಾವಿಯ ಕೋಟೆ ಅಂದರೆ ಫೋರ್ಟ್ ಆ ಕೋಟೆಯ ದ್ವಾರದಲ್ಲಿ ಕೋಟೆಯ ಹೆಬ್ಬಾಗಿಲಿನಲ್ಲೇ ನಿಂತುಕೊಂಡು ಸ್ವಾಗತವನ್ನು ಕೋರಿದರು ಹೊಸ ಗಂಡು ಹೆಣ್ಣಿಗೆ ಸ್ವಾಗತವನ್ನು ಕೋರಿ ಅವರಿಗೆ ಉಳ್ಕೊಳ್ಳೋದಕ್ಕೆ ಒಂದು ಸ್ಥಳ ಬೇಕಲ್ವಾ ಗೆಸ್ಟ್ ಹೌಸ್ ಥರ ಅದನ್ನು ಎಲ್ಲಿ ಮಾಡೋದು ಅಂದರೆ ಬಳ್ಳಿಗಾವಿಯಲ್ಲಿ ತಾರಾ ಭಗವತಿಯ ದೇವಸ್ಥಾನ ಇರುತ್ತೆ ಆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಮಹಡಿ ಮನೆಯಲ್ಲಿ ಉಪ್ಪರಿಗೆ ಅಂತಂದರೆ ಒಂದು ಮಹಡಿ ಮನೆಯ ದೊಡ್ಡ ಒಂದು ಬಂಗಲೆಯಲ್ಲಿ ರಾಜ ಮತ್ತು ರಾಣಿಗೆ ಉಳ್ಕೊಳ್ಳೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೆ ಆವತ್ತಿನ ರಾತ್ರಿ ನಗರವೆಲ್ಲ ಮಲಗಿದ್ದರು ಅಂದರೆ ಊರಿನ ಜನ ಎಲ್ಲ ಮಲ್ಕೊಂಡ್ಬಿಟ್ಟಿರ್ತಾರೆ ಆದರೆ ರಾಜ ರಾಣಿಯರಿದ್ದ ಉಪ್ಪರಿಗೆ ಆ ಮಹಡಿ ಮನೆಯಲ್ಲಿ ಮಾತ್ರ ಇನ್ನೂ ಎಚ್ಚರವಾಗಿದ್ದರೂ ದೀಪ ಉರಿತಾನೆ ಇತ್ತು ರಾಜ ದಂಪತಿಗಳು ಏನೋ ಸಂಭಾಷಣೆಯಲ್ಲಿ ತೊಡಗಿದ್ರು ಸಂಭಾಷಣೆ ಅಂದರೆ ಒಬ್ರಿಗೊಬ್ರು ಏನೋ ಮಾತಾಡ್ತಾ ಇದ್ರು ಆಗ ವಿಷ್ಣುವರ್ಧನ ಹೇಳ್ತಾನೆ ಶಾಂತಿ ನಿನ್ನ ಹುಟ್ಟೂರಿನಲ್ಲಿ ಅದೆಂತಹ ಶಾಂತಿ ನೆಲೆಸಿದೆಯೇ ನಿಶಾಂತಲೆಯನ್ನು ಪ್ರೀತಿಯಿಂದ ಶಾಂತಿ ಅಂತ ಕರಿತಾ ಇದ್ದ ನಿನ್ನ ಹುಟ್ಟೂರು ನಿನ್ನ ತವರು ಮನೆಯಲ್ಲಿ ಅದೆಂತಹ ಶಾಂತಿ ನೆಲೆಸಿದೆ ಅಂತ ಹೇಳ್ತಾನೆ ಅದೆಷ್ಟು ತೃಪ್ತಿ ತುಂಬಿದೆ ನಿನ್ನ ಬಳ್ಳಿಗಾವಿ ಬಳ್ಳಿ ಥರ ಬೆಳೀತಾನೇ ಇದೆ ಹೇಗೆ ನಾವು ಒಂದು ಬಳ್ಳಿಯನ್ನು ಒಂದು ಸಣ್ಣ ಮರಕ್ಕೆ ಆಧರಿಸಿ ಬಿಟ್ಟುಬಿಟ್ರೆ ಅದು ಹಾಗೆ ಹೇಗೆ ಮುಂದುವರಿಸ್ಕೊಂಡು ಮುಂದುವರ್ಕೊಂಡು ಇರುತ್ತೋ ಹಾಗೆ ಬಳ್ಳಿಗಾವಿ ಬಳ್ಳಿಯ ಥರ ಬೆಳೀತಾನೆ ಇದೆ ಅಲ್ವಾ ಅಂತಂದಾಗ ಶಾಂತಲೆ ಹೇಳ್ತಾಳೆ ಬೆಳೆಯಲ್ಲಿ ಬಿಡಿ ಪ್ರಭು ನಾಡು ಬೆಳೆದರೆ ನುಡಿ ಬೆಳೆದರೆ ಅಂದರೆ ನಮ್ಮ ರಾಜ್ಯ ಬೆಳೆದರೆ ನಮ್ಮ ಭಾಷೆ ಬೆಳೆದರೆ ನಾವು ಬೆಳೆದಂತೆ ಅಲ್ವೇ ಅಂತ ಹೇಳ್ತಾಳೆ ಹೊಯ್ಸಳೇಶ್ವರರ ಕೀರ್ತಿಯ ಕುಡಿ ದಾಂಗುಡಿ ಇಡಲಿ ಮಹಾಪ್ರಭು ಹೊಯ್ಸಳೇಶ್ವರರು ಅಂದರೆ ವಿಷ್ಣುವರ್ಧರ ಕೀರ್ತಿ ದಾಂಗುಡಿ ಇಡಲಿ ಹೆಜ್ಜೆ ಇಡೋಕ್ಕೆ ಶುರು ಮಾಡಲಿ ಬಿಡಿ ಮಹಾಪ್ರಭು ಎಲ್ಲ ಕಡೆ ನಾಲ್ಕು ಕಡೆ ನಮ್ಮ ಹೊಯ್ಸಳೇಶ್ವರರ ಕೀರ್ತಿ ಬೆಳಗಲಿ ಮಹಾಪ್ರಭು ಅಂತ ಹೇಳ್ತಾಳೆ ವಿಷ್ಣುವರ್ಧನ ಹೇಳ್ತಾನೆ ಅದು ಸರಿ ನಾಳಿನ ಬೆ ಕಾರ್ಯಕ್ರಮ ಏನು ಚೆನ್ನೆ ನಾಳೆ ಏನು ಕಾರ್ಯಕ್ರಮ ಬೆಳಿಗ್ಗೆ ಅಂತಂದಾಗ ಶಾಂತಲೆ ಹೇಳ್ತಾಳೆ ನಾಳಿನದು ಹಾಗಿರಲಿ ನನ್ನದನಿ ಈಗಿನ ಕಾರ್ಯ ತುಂಬ ಮಹತ್ವದಿದೆ ನಾಳೆ ಬಗ್ಗೆ ಇರಲಿ ಇವಾಗ ನಾವೊಂದು ಬಹಳ ಮುಖ್ಯವಾದಂತಹ ಕೆಲಸ ಮಾಡಬೇಕಾಗಿದೆ ಅಂತ ಹೇಳ್ತಾಳೆ ಏನು ಅಂತ ಕೇಳಿದಾಗ ಶಾಂತಲೆ ಹೇಳ್ತಾಳೆ ನನ್ನ ಶಿಲ್ಪಶಾಸ್ತ್ರದ ಗುರು ಒಬ್ಬರಿದ್ದಾರೆ ಆವತ್ತೊಂದು ದಿನ ಹೇಳಿದೆ ನಾನು ನಿಮಗೆ ನನಗೆ ಶಿಲ್ಪಕಲೆಯನ್ನು ಹೇಳ್ಕೊಟ್ಟಂತಹ ಒಬ್ಬರಿದ್ದಾರೆ ಅಂತ ನಾನು ಮೊದಲೇ ಹೇಳಿದ್ದೆ ನಿಮಗೆ ನೆನಪಿದೆಯಾ ಸ್ವಾಮಿ ಅಂತ ಕೇಳ್ತಾಳೆ ಓ ಅದೇ ಆತ ಒಂದು ತರಹ ವಿಚಿತ್ರವಾದ ಮನುಷ್ಯ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬಿಟ್ಟು ಬಂದಿದ್ದಾನೆ ಅಂತ ಹೇಳಿದೆಯಲ್ಲ ಆತ ತಾನೇ ಅಂತ ವಿಷ್ಣುವರ್ಧನ ಕೇಳಿದಾಗ ಶಾಂತನ ಹೇಳ್ತಾಳೆ ಹೌದು ಅವರೇ ಬೇಡ ಶಾಂತಿ ಬೇಡ ಆ ಮಹಾಶೇನ ಸಹವಾಸನೇ ನಮಗೆ ಬೇಡ ಬೇಡ ಆ ಒಂದು ಮನುಷ್ಯನ ಸಹವಾಸನೇ ನಮಗೆ ಬೇಡ ಅಂತ ಹೇಳಿದಾಗ ಮಹಾರಾಣಿ ಕೇಳ್ತಾಳೆ ಶಾಂತಲೆ ಕೇಳ್ತಾಳೆ ಯಾಕೆ ಪ್ರಭು ನನ್ನ ಗುರುವಿನ ಸಂದರ್ಶನ ಅಂದರೆ ನನ್ನ ಗುರುವನ್ನ ಸಂದರ್ಶನ ಮಾಡೋದು ಅಂದರೆ ಆಗೋದು ನಿಮಗಿಷ್ಟ ಇಲ್ವಾ ನಮ್ಮ ಗುರುಗಳನ್ನು ಭೇಟಿಯಾಗೋದು ನಿಮ್ಗೆ ಇಷ್ಟ ಇಲ್ವಾ ಅಂತ ಕೇಳಿದಾಗ ವಿಷ್ಣುವರ್ಧನ್ ಹೇಳ್ತಾಳೆ ಒಂದು ಅರ್ಥದಲ್ಲಿ ಹಾಗೆ ಅನ್ಕೋ ಒಂದು ಅರ್ಥದಲ್ಲಿ ಇಷ್ಟ ಇಲ್ಲ ಅಂತಂದ್ರೇ ಅದು ತಪ್ಪೇನಾಗೋದಿಲ್ಲ ಕೇಳು ಶಾಂತ ನನಗೆ ಯಾಕೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಕೇಳು ನಾವೊಂದು ಸಲ ವೇಲಾಪುರಿಯಲ್ಲಿ ವಿಜಯನಾರಾಯಣ ದೇವಾಲಯನ ನಿರ್ಮಿಸಬೇಕು ಅಂತ ನಾನೊಂದು ನಕಲನ್ನು ಅಂದರೆ ಕಾಪಿ ನಿನ್ನ ಬಳಿಗೆ ಕಳಿಸಿದ್ದೆ ನೆನಪಿದೆಯಷ್ಟೇ ಒಂದು ಸಲ ನಾವು ವಿಜಯನಗ ವಿಜಯನಾರಾಯಣ ದೇವಸ್ಥಾನವನ್ನು ಕಟ್ಟಬೇಕು ಅಂದ್ಬಿಟ್ಟಿದ್ದೇನೆ ಒಂದು ದೇವಸ್ಥಾನದ ಬ್ಲೂ ಪ್ರಿಂಟನ್ನು ನೀನು ಕಳಿಸಿದ್ದೆ ಅದು ನೆನಪಿದೆಯಲ್ವಾ ಅಂತ ಕೇಳಿದಾಗ ಶಾಂತಲಿ ಹೇಳ್ತಾಳೆ ಇದೆ ಪ್ರಭು ಇದೆ ನೆನಪಿದೆ ಅಂತ ಹೇಳ್ತಾಳೆ ನೀನು ಕಳಿಸಿದ್ದಂತಹ ಆ ನಿನಗೆ ಕಳಿಸಿದ್ದಂತಹ ಆ ನಕಲು ಅದರ ಜೊತೆಗೆ ನೀನು ಸ್ವಲ್ಪ ಬದಲಾವಣೆ ಮಾಡಿ ಕಳಿಸಿದೆಯಲ್ಲ ಅದು ಎಲ್ಲರ ಮೆಚ್ಚುಗೆ ಎಲ್ಲರೂ ಇಷ್ಟಪಟ್ಟರು ಅದನ್ನು ದೇವಸ್ಥಾನದ ಮೂಲೆ ಮೂಲೆಗಳಲ್ಲಿ ಮದನಿಕಾ ವಿಗ್ರಹಗಳನ್ನು ಮದನಿಕಾ ಒಂದು ಸ್ಟ್ಯಾಚ್ಯೂಗಳನ್ನು ಕಲ್ಲಿನ ವಿಗ್ರಹಗಳನ್ನು ಇಡಬೇಕು ಅನ್ನೋಂತಹ ನಿನ್ನ ಸಲಹೆ ಸಜೆಷನ್ನು ಸರ್ವರ ಮೆಚ್ಚುಗೆ ಅಂದರೆ ಎಲ್ಲರಿಗೂ ಇಷ್ಟ ಆಯಿತು ಭಿತ್ತಿಯ ಚಿತ್ರವನ್ನು ಅಂದರೆ ಗೋಡೆನಲ್ಲಿ ಆ ಚಿತ್ರವನ್ನು ಚಿತ್ರ ಬರೆಸೋಕೆ ಬದಲು ಕಲ್ಲಿನಲ್ಲಿ ವಿಗ್ರಹ ಮಾಡಿಸಿಡಬೇಕು ಆ ಮಹಾದೇವಕ್ಕೆ ಅಂತ ಅಂದ್ಬಿಟ್ಟಿದ್ದೇನೆ ನಾನು ಇಷ್ಟಪಟ್ಟು ಸಾವಿರಾರು ಜನ ಸಹಸ್ರೋಪ ಸಹಸ್ರ ಅಂತಂದರೆ ಸಾವಿರಾರು ರೂವಾರಿಗಳು ಅಂದರೆ ಮೇಸ್ತ್ರಿಗಳು ಅಂತ ಒಂದು ಕೆಲಸವನ್ನು ಪೂರ್ತಿ ಮಾಡುವಂತಹ ಜವಾಬ್ದಾರಿ ತಗೊಳ್ಳೋರು ಅವರನ್ನು ರಾಜಧಾನಿಗೆ ಬರ್ಮಾಡಿಕೊಂಡೆ ಒಬ್ರಲ್ಲ ಇಬ್ಬರಲ್ಲ ಸಾವಿರಾರು ಜನನ ಆದರೆ ನನಗೆ ಯಾಕೋ ಯಾರಲ್ಲೂ ಆ ಸ್ಥಪತಿ ಅಂದರೆ ಮುಖ್ಯವಾಗಿ ಮೇಸ್ತ್ರಿ ಆಗುವಂತಹ ಅಂದರೆ ಆ ದೇವಸ್ಥಾನದ ಕಟ್ಟಡವನ್ನು ನಿ ನಿರ್ವಿಘ್ನವಾಗಿ ರೂಪಿಸುವಂತಹ ಒಂದು ತಾಕತ್ತಿರುವಂತಹ ಮನುಷ್ಯ ನನಗೆ ಸಿಗಲೇ ಇಲ್ಲ ಆಗ ನಾನು ಹಲವಾರು ಜನ ಹಿತೈಷಿಗಳನ್ನು ನನಗೆ ಬೇಕಾಗಿರೋರನ್ನ ಬುದ್ಧಿವಂತರನ್ನು ಕೇಳಿದಾಗ ಅವರೆಲ್ಲರೂ ಏನು ಹೇಳಿದ್ರು ಜಗಣಾಚಾರಿ ಹೆಸರು ಹೇಳಿದ್ರು ಈ ಥರ ಆಮೇಲೆ ಅವನಿರುವಂತಹ ಬಳ್ಳಿಗಾವಿ ಈ ಜಗಳಾಚಾರಿ ಇರ್ತಾನೆ ಅಂತ ಹತ್ತಿನ ಬಗ್ಗೆ ತುಂಬ ಜನ ಹೇಳಿದರು ಆಗ ನಾನೇನು ಮಾಡಿದೆ ಕೂಡಲೇ ಅವರು ಇಷ್ಟೆಲ್ಲ ಜನ ಸ ಇಷ್ಟು ಜನ ನನಗೆ ಸಜೆಸ್ಟ್ ಮಾಡಿದಾಗ ನಾನು ತಡ ಮಾಡಿದೆ ಏನು ಮಾಡಿದೆ ಆ ದೇವಸ್ಥಾನದ ನಕಲು ನೀನು ಮಾಡಿಫೈ ಮಾಡಿ ಕೊಟ್ಟಿದ್ದು ಮತ್ತು ನಾವೆಲ್ಲ ಸೇರಿ ಒಟ್ಟಿಗೆ ಮಾಡಿದಂತಹ ಬ್ಲೂ ಪ್ರಿಂಟು ಅದರ ಜೊತೆಗೆ ರಾಜಮಾತೆ ಅಂತಂದ್ರೆ ಆಗಿನ ಇವನು ಯುವರಾಜನಾಗಿದ್ದ ರಾಜನಾಗಿದ್ದ ರಾಜನಾಗೋಕ್ಕೆ ಇನ್ನು ಪಟ್ಟಾಭಿಷೇಕ ಆಗಿರಲಿಲ್ಲ ರಾಜಮಾತೆ ಯಾರಿಲ್ಲಿ ಏಚಲಾದೇವಿ ಅವರೇ ಬರೆದು ಕಳಿಸಿದಂಗೆ ಓಲೆ ಅಂತಂದರೆ ಪತ್ರ ಓಲೆ ಅಂದರೆ ಎರಡಿದೆ ಒಂದು ಕಿವಿ ಆಭರಣ ಇನ್ನೊಂದು ಪತ್ರ ಇಲ್ಲಿ ರಾಜಮಾತೆಯವರ ಸ್ವಯಂ ಹಸ್ತಾಕ್ಷರಗಳಿಂದ ಅಂದರೆ ರಾಜಮಾತೇನೇ ಸ್ವಯಂ ಕೈಯಿಂದ ಬರೆದಂತಹ ಹಸ್ತಾಕ್ಷರ ಅಂದರೆ ಅವ್ರ ಕೈಯಿಂದನೇ ಬರೆದು ಸಿಗ್ನೇಚರ್ ಮಾಡೋದು ಹಸ್ತಾಕ್ಷರ ಅಂದರೆ ಸೈನ್ ಸಿಗ್ನೇಚರ್ ಅಂತ ಅರ್ಥ ಅವರು ಸಿಗ್ನೇಚರ್ ಮಾಡಿರುವಂತಹ ಮುದ್ರಾಂಕಿತ ಅಂತಂದರೆ ಸೀಲ್ ಹಾಕಿರುವಂತಹ ಅಂದರೆ ಒಂದು ಪತ್ರ ಆ ಪತ್ರದಲ್ಲಿ ಪತ್ರದ ಕೊನೆಯಲ್ಲಿ ರಾಜಮಾತೆಯವರೇ ಅವರ ಹಸ್ತಾಕ್ಷರ ಮಾಡಿರುವಂಥದ್ದು ಅಂದರೆ ಸಿಗ್ನೇಚರ್ ಮಾಡಿರುವಂಥದ್ದು ಅದ್ರ ಜೊತೆಗೆ ಸೀಲು ರಾಜನ ಮುದ್ರೆ ಹೊಯ್ಸಳೇಶ್ವರರ ಮುದ್ರೆಯನ್ನು ಹಾಕಿರುವಂತಹ ಒಂದು ಪತ್ರವನ್ನ ಅದ್ರ ಜೊತೆಗೆ ಮುತ್ತು ರತ್ನ ತುಂಬಿರುವಂತಹ ಹರಿವಾಣ ಹರಿವಾಣ ಅಂತಂದ್ರೆ ತಟ್ಟೆ ಮುತ್ತು ರತ್ನಗಳು ತುಂಬಿರುವಂತಹ ತಟ್ಟೆ ಇಷ್ಟನ್ನೂ ಕಳಿಸ್ದೆ ಇಷ್ಟೆಲ್ಲ ಕಳಿಸಿ ರಾಜಮರ್ಯಾದೆಗಳೊಂದಿಗೆ ಸಕಲ ರಾಜಮರ್ಯಾದೆಗಳೊಂದಿಗೆ ಅವರನ್ನು ಬಳ್ಳಿಗಾವಿಯಿಂದ ದ್ವಾರ ಸಮುದ್ರಕ್ಕೆ ಕರ್ಕೊಂಡು ಬರೋದಕ್ಕೆ ಕಳಿಸಿದ್ರೆ ಹ್ಞೂ ತಿರಸ್ಕಾರದ ಉತ್ತರ ಕಳಿಸಿದ ಅಂದರೆ ಎಷ್ಟೆಲ್ಲ ನಾನು ಮರ್ಯಾದೆಗಳನ್ನು ಮಾಡಿ ಅವರಿಗೆ ಮುತ್ತು ರತ್ನ ಬಂಗಾರಗಳನ್ನು ತಟ್ಟೆಗಳಲ್ಲಿ ತುಂಬಿಸಿ ರಾಜಮಾತೆಯವರೇ ತಮ್ಮ ಹಸ್ತಾಕ್ಷರ ಮಾಡಿ ಸಿಗ್ನೇಚರ್ ಮಾಡಿ ಸೀಲ್ ಹಾಕಿ ಮುದ್ರಾಂಕಿತ ಅಂದರೆ ಸೀಲ್ ಹಾಕಿ ಇಷ್ಟೆಲ್ಲ ರಾಜಮರ್ಯಾದೆಗಳನ್ನು ಕಳಿಸ್ಕೊಟ್ರೆ ತಿರಸ್ಕಾರ ಅಂದರೆ ನಾನು ಬರೋದಿಲ್ಲ ಅಂತ ಒಂದೇ ಸಲ ರಿಜೆಕ್ಟ್ ಮಾಡಿ ಕಳಿಸ್ಬಿಡೋದಾ ಉತ್ತರ ಕಳಿಸ್ಬಿಟ್ನಲ್ಲ ಅಹಂಭಾವದ ಮೊಟ್ಟೆ ಅಂದರೆ ಅಹಂಕಾರದ ಮೊಟ್ಟೆ ಆತ ಆಗ ಶಾಂತಲೆ ಹೇಳ್ತಾಳೆ ವಸ್ತುಸ್ಥಿತಿ ಅಂತಂದರೆ ನಿಜವಾದಂತಹ ಪರಿಸ್ಥಿತಿ ವಸ್ತುಸ್ಥಿತಿ ಹಾಗಿರಲಾರದು ಮಹಾಪ್ರಭು ವಸ್ತುಸ್ಥಿತಿ ಅಂತಂದರೆ ಆ್ಯಕ್ಚುಯಲ್ ಸಿಚುವೇಶನ್ ಹಾಗಿರೋದಿಲ್ಲ ಅಂದರೆ ನಿಜವಾದಂತಹ ಪರಿಸ್ಥಿತಿನೇ ಬೇರೆ ಇರುತ್ತೆ ಮಹಾಪ್ರಭು ಅಂತ ಹೇಳ್ತಾಳೆ ಆಗ ವಿಷ್ಣುವರ್ಧನಿಗೆ ಕೋಪ ಬರುತ್ತೆ ಏನು ಶಾಂತಿ ಏನು ಹೇಳ್ತಾ ಇದ್ದೀಯ ನೀನು ಹಾಗಾದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಾ ಅಂತ ಕೇಳಿದಾಗ ಶಾಂತಲ್ಲಿ ಹೇಳ್ತಾಳೆ ಛೇ ಶಾಂತಂ ಪಾಪಂ ಶಾಂತಂ ಪಾಪಂ ಇಲ್ಲ 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 ನೀವು ಶಾಂತರಾಗಿ ನಿಮಗೆ ಕೋಪ ತರಿಸ್ಬೇಕು ಅಂತ ಅಥವಾ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನನ್ನ ಉದ್ದೇಶ ಅಲ್ಲ ಮಹಾಪ್ರಭು ಆ ನಮ್ಮ ಗುರುಗಳು ಬೇರೆ ಏನೋ ಹೇಳಿರ್ತಾರೆ ಆ ಸೇವಕರು ಬಂದು ನಿಮ್ಮ ಹತ್ರ ಇನ್ನೇನೋ ರೀತಿಯಾಗಿ ಹೇಳಿರ್ತಾರೆ ಯಾವುದಾದ್ರು ವಿಚಾರ ನಾವೊಂದು ಒಬ್ಬರಿಗೆ ಹೇಳ್ತೀವಿ ಅವರು ಅದೇ ವಿಚಾರವನ್ನು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಏನಾಗುತ್ತೆ ಮಾತುಗಳು ಬದಲಾವಣೆ ಆಗುತ್ತೆ ಅವರು ನಾವು ಹೇಳೋ ಇಂಟೆನ್ಸಿಟಿನೇ ಬೇರೆ ಅವ್ರು ಹೇಳೋ ಇಂಟೆನ್ಸಿಟಿನೇ ಬೇರೆ ಇಂಟೆನ್ಸಿಟಿನೂ ಬೇರೆ ಇಂಟೆನ್ಷನ್ನು ಬೇರೆ ಇರುತ್ತೆ ನಾವೊಂದು ಅರ್ಥದಲ್ಲಿ ಹೇಳಿದ್ರೆ ಅವ್ರ ಅದಕ್ಕೊಂದಕ್ಕೆ ಎರಡು ಸೇರಿಸಿ ಹೇಳ್ಬೋದು ಅಥವಾ ನಾವು ಹೇಳಿರೋದರಲ್ಲಿ ಅರ್ಧಂಬರ್ಧ ಸತ್ಯವನ್ನು ಹೇಳುವಂತಹ ಪರಿಸ್ಥಿತಿನೂ ಬರಬಹುದು ಹಾಗೆಯೇ ಶಾಂತಲೆ ಮಹಾರಾಜನಿಗೆ ನಿಜವಾದ ಪರಿಸ್ಥಿತಿಯನ್ನು ವಿವರಿಸೋದಕ್ಕೆ ಪ್ರಯತ್ನ ಪಡ್ತಾಳೆ ಮಹಾಪ್ರಭು ಇದು ಜಕಣಾಚಾರ್ಯವರು ಬೇರೆ ಏನೋ ಹೇಳಿರಬಹುದು ಅದನ್ನ ನಿಮ್ಮ ಸೇವಕರು ಇನ್ನೊಂದು ತರಹದಲ್ಲಿ ಹೇಳಿರಬಹುದಲ್ವಾ ಹಾಗೇನಾದರೂ ಅಪಚಾರ ಆಗಿರಬಹುದಲ್ವಾ ಹಾಗ ಅದಕ್ಕೋಸ್ಕರ ಹಾಗಂದೆ ಅಷ್ಟೇ ಅಂತ ಹೇಳ್ತಾಳೆ ಆಯ್ತಮ್ಮ ಸೇವಕರಿಂದ ಏನೋ ಅಪಚಾರ ಆಗಿರಬಹುದು ಸೇವಕರೇನೋ ತಪ್ಪಾಗಿ ಹೇಳಿರಬಹುದು ಆಯ್ತು ಆಗಿರಬಹುದು ಆದರೆ ಅವನಿಂದ ನಿರಾಕರಣೆ ಉತ್ತರ ಬಂದ ಮರುದಿನವೇ ಯಾವಾಗ ಜಗಣಾಚಾರಿ ನಾನು ಬರೋಲ್ಲ ಅಂತ ತಿರಸ್ಕಾರ ಮಾಡಿ ಹೇಳ್ಕಳ್ಸಿದ್ನೋ ಅದು ಉತ್ತರ ಬಂದ ಮರುದಿನವೇ ನಾನೇ ಹೋಗಿದೆ ಬೆಳಿಗಾವಿಗೆ ನಾನೇ ಬೆಳಿಗಾವಿಗೆ ಹೋಗಿ ಪರಿಪರಿಯಾಗಿ ವಿಧ ವಿಧವಾಗಿ ಬೇಡ್ಕೊಂಡೆ ಆದರೂ ಒಪ್ಪಲಿಲ್ಲ ನಿನ್ನ ದುರಭಿಮಾನದ ಗುಗ್ಗುರು ಗುಗ್ಗುರು ಅಂದರೆ ಗುರುಗಳಿಗೆ ಗುರು ಗುಗ್ಗುರು ಆದರೂ ನಿನ್ನ ಗುರು ಒಪ್ಕೊಳ್ಳೇ ಇಲ್ಲ ಅಂತ ಹೇಳ್ತಾರೆ ಆಗ ಶಾಂತಲಾಗಿ ಎಲ್ಲೋ ಮನಸ್ಸಿಗೆ ನೋವಾಗುತ್ತೆ ಪ್ರಭು ನನ್ನ ಗುರುವನ್ನ ನಿಂದಿಸೋದಕ್ಕೆ ಬದಲು ನನ್ನ ಗುರುವನ್ನ ಬೈಯೋಕ್ಕೆ ಬದಲು ನನ್ನನ್ನೇ ಬೈದ್ಬಿಡಿ ನನಗೆ ಯೋಚನೆ ಇಲ್ಲ ಆದರೆ ನಮ್ಮ ಗುರುಗಳಲ್ವಾ ಅವ್ರನ್ನ ಸಿಕ್ಕಾಪಟ್ಟೆ ಬಾಯಿಗೆ ಬಂದಾಗೆ ಮಾತಾಡಬೇಡಿ ಅಂತ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಅಲ್ಪಳು ಅಂದರೆ ತೀರಾ ಚಿಕ್ಕವಳು ಈ ಚಿಕ್ಕವಳು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ನೀವು ಅದನ್ನು ಲಾಲಿಸಬೇಕು ಅಂದರೆ ಕೇಳಬೇಕು ಅಂತ ಬೇಡ್ಕೊಳ್ತಾಳೆ ನಿಜವಾದ ಶಿಷ್ಯೆ ತನ್ನ ಗುರುವಿನ ತನ್ನ ಗುರುವನ್ನು ತನ್ನ ಕಣ್ಣು ಮುಂದೆ ಯಾರಾದರೂ ನಿಂದಿಸ್ತಾ ಇದ್ರೆ ತಡ್ಕೊಳ್ಳೋದಿಲ್ಲ ಅದೇ ಥರ ಗುರುವಿನ ಮೇಲಿನ ಭಕ್ತಿಯಿಂದ ಗಂಡನಾದವನು ಗುರುವಿನ ಬೈತಾಯಿದ್ರೆ ಈಕ್ ಈಕೆ ನನ್ನನ್ನು ಬೇಕಾದ್ರೆ ಬೈರಿ ನನ್ನ ಗುರುವನನ್ನು ನನ್ನ ಗುರುವನ್ನ ನಿಂದಿಸಬೇಡಿ ಅಂದ್ಬಿಟ್ಟಿದ್ದೇನೆ ಬೇಡ್ಕೊಳ್ತಾಳೆ ಆಗ ಅವನಿಗೆ ಬೇಜಾರಾಗುತ್ತೆ ವಿಷ್ಣುವರ್ಧನಿಗೆ ನೊಂದ್ಕೊಂಬೇಡ ಶಾಂತ ನೋವು ತಿನ್ಬೇಡ ಆವತ್ತಿನ ಆತನ ವರ್ತನೆ ಹಾಗಿತ್ತು ಅಷ್ಟು ಕೋಪದಾಗ ತರಿಸ್ಬಿಟ್ಟ ಆತ ನೋಡು ಶಾಂತ ಅವನು ಅಂದರೆ ನೋಡು ಶಾಂತ ಜಕಣಾಚಾರಿ ನಿನ್ನ ಗುರುಗಳಿರ್ಬೋದು ಆದರೆ ನಮ್ಮನ್ನು ತಿರಸ್ಕರಿಸುವಷ್ಟು ಒಬ್ಬ ಗುರು ನಮ್ಮನ್ನು ತಿರಸ್ಕರಿಸುವಷ್ಟು ಸಣ್ಣವರ ನಾವು ನಾವು ಅಷ್ಟೊಂದು ಕಡಿಮೆನಾ ಅಂತ ಕೇಳಿದಾಗ ಶಾಂತಲೆ ಹೇಳ್ತಾಳೆ ಛೇ ಮಹಾಪ್ರಭುಗಳು ಮನ್ನಿಸೋಣವಾಗಲಿ ಅಂದರೆ ಚಚೆ ಹಾಗಲ್ಲ ನನ್ನ ಅರ್ಥ ಅವ್ರು ತಿರಸ್ಕರಿಸಿದ್ರೆ ನೀವು ಖುಷಿ ಪಡಿ ಅಂತ ನನ್ನ ಅರ್ಥ ಅಲ್ಲ ಮನ್ನಿಸೋಣವಾಗಲಿ ಅದನ್ನು ಕ್ಷಮಿಸೋಣ ಆಗಲಿ ಅವ್ರು ಏನಂದರು ಅಂತ ಹೇಳಿ ಆಮೇಲೆ ಹೇಳ್ತೇನೆ ನಾನು ಅಂತ ಕೇಳ್ತಾಳೆ ಆಗ ರಾಜ ಹೇಳ್ತಾನೆ ವಿಷ್ಣುವರ್ಧನ ಹೇಳ್ತಾನೆ ಇದು ನಿನ್ನ ಜಕಣಾಚಾರಿ ಗುರು ನನಗೆ ನೋಡಿ ಈ ಥರ ಹೇಳ್ದೆ ಅನ್ಬಿಟ್ಟಿದೆ ಹೇಳ್ತಾನೆ ರಾಜ ನಿನ್ನ ತಾಯಿ ಮಹಾಮಾತೆಯಾಗಿದ್ದರೆ ಅದು ನೆರವಾಗಿ ಅನ್ವಯಿಸುವುದು ಅರಮನೆಗೆ ನೆರೆಮನೆಗೆ ಗುರುಮನೆಗಲ್ಲ ಏನಂತ ಹೇಳಿದ ಗೊತ್ತಾ ನಿನ್ನ ಗುರು ನಿನ್ನ ತಾಯಿ ರಾಜಮಾತೆ ಆಗಿದ್ದರೆ ಆತ ಆ ರಾಜಮಾತೆ ನಿನ್ನ ರಾಜ್ಯಕ್ಕೆ ನಿನ್ನ ಅರಮನೆಗೆ ನಿನ್ನ ನೆರೆಮನೆ ಅಂದರೆ ನಿನ್ನ ಪಕ್ಕದ ಮನೆಗೆ ಆದರೆ ಗುರುವಿನ ಮನೆಗಲ್ಲ ಅವರ ಆಜ್ಞೆ ಪ್ರಜೆಗಳ ಮೇಲೆ ನಿಮ್ಮ ತಾಯಿ ರಾಜಮಾತೆ ಅವರ ಆಜ್ಞೆ ಇರಬಹುದು ಏನೇ ಇದ್ರೂ ರಾಜ್ಯದ ಪ್ರಜೆಗಳ ಮೇಲೆ ಕಲಾದೇವತೆ ಮೇಲಲ್ಲ ಈತ ಶಿಲ್ಪಕಲೆಯ ಗುರು ಅಲ್ವಾ ಶಿಲ್ಪಕಲೆಗೆ ಗುರು ಈತ ಕಲಾದೇವತೆಯ ಆರಾಧಕ ಶಿಷ್ಯ ಕಲಾದೇವತೆಗೆ ಶಿಷ್ಯ ಈತ ದೇವತೆ ಮೇಲೆ ನಿನ್ನ ಮಹಾತಾಯಿ ರಾಜಮಾತೆಯವರ ಆಜ್ಞೆಯೆಲ್ಲ ನಿಲ್ಲೋದಿಲ್ಲ ಅವಳು ಒಲವು ಎಲ್ಲಿದ್ದರೆ ಅಲ್ಲಿ ನಿಲ್ಲುತ್ತಾಳೆ ಅಂದರೆ ಕಲಾಮಾತೆ ಅವಳಿಗೆ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ನಿಂತ್ಕೊಳ್ತಾಳವಳು ಯಾರ ಬಲಾತ್ಕಾರಕ್ಕೂ ಯಾರ ದರ್ಪ ದೌರ್ಜನ್ಯಗಳಿಗೂ ಮಣಿಯುವಳಲ್ಲ ಅಂತ ಹೇಳ್ತಾರೆ ಅಂದರೆ ಕಲಾ ದೇವತೆ ಅನ್ನೋದು ಆರಿಸ್ಕೊಂಡು ಬರ್ತಾಳೆ ಅವಳಿಗೆ ಎಲ್ಲಿ ಪ್ರೀತಿ ಇರುತ್ತೋ ಅವಳಿಗೆ ಎಲ್ಲಿ ಪ್ರೀತಿ ಭಕ್ತಿ ಇರುತ್ತೋ ಅಲ್ಲಿ ಅವಳು ಬರ್ತಾಳೆ ಅದು ಬಿಟ್ಟು ಯಾರ ದರ್ಪ ದೌರ್ಜನ್ಯ ಯಾರ ಅಹಂಕಾರಕ್ಕೋ ಯಾರು ದುಡ್ಡುಗೋ ಯಾರು ಬಲಾತ್ಕಾರಕ್ಕೂ ಅವಳು ಬಗ್ಗೋಳು ಅಲ್ವೇ ಅಲ್ಲ ಸೋಳೋಳು ಅಲ್ವೇ ಅಲ್ಲ ನಾನು ಅವಳ ಆರಾಧಕ ನಾನು ಕಲಾದೇವಿಯ ಆರಾಧಕ ಅಂದರೆ ಭಕ್ತ ಅವಳನ್ನು ಆರಾಧಿಸುವನು ನಿನ್ನಾಜ್ಞೆಗಿಂತ ಅವಳ ಆಜ್ಞೆ ದೊಡ್ಡದು ನೀನು ಊರಿಗೆ ರಾಜ ಆಗಿರ್ಬೋದು ನಾನು ಕಲಾ ದೇವತೆಯ ಆರಾಧಕ ನೀನು ಆಜ್ಞೆ ಕೊಟ್ಟರೆ ಅಥವಾ ನಿನ್ನ ತಾಯಿ ಆಜ್ಞೆ ಕೊಟ್ಟರೆ ನಾನು ಬಗ್ಗೋನಲ್ಲ ನನ್ನ ತಾಯಿ ಅಂದರೆ ಕಲಾ ದೇವತೆ ಅವಳ ಆಜ್ಞೆಯನ್ನು ನಾನು ಪಾಲಿಸುವನು ಆ ಕಾರಣ ನಾನು ಬರಲಾರೆ ನಾನು ಬರೋದಿಲ್ಲ ಸುಮ್ಮನೆ ಹೊರಟು ಹೋಗು ಅಂತಂದು ಬಿಟ್ಟ ನಿನ್ನ ರಾ ನಿನ್ನ ಗುರು ಜಗಣಾಚಾರಿ ಅಂತ ಹೇಳ್ತಾನೆ ಹೌದು ಪ್ರಭು ಆಗ ಶಾಂತಲೆ ಹೇಳ್ತಾಳೆ ಹೌದು ಪ್ರಭು ವಿದ್ವಾಂಸರಾದಲ್ಲಿ ಹೆಚ್ಚಿನ ವಿದ್ವಾಂಸರಾದಲ್ಲಿ ಅದೊಂದು ದೋಷ ಅಂತ ನಾವು ಭಾವಿಸಬಾರ್ದು ಅಂದರೆ ಅವರು ಮಹಾನ್ ವಿದ್ವಾಂಸರು ಶಿಲ್ಪಕಲೆಯಲ್ಲಿ ಅವರನ್ನು ಬಿಟ್ಟರೆ ಬೇರೆಯವರಿಲ್ಲ ಅಂತಹ ದೊಡ್ಡ ವಿದ್ವಾಂಸರಲ್ಲಿ ಅದೊಂದು ತಪ್ಪು ಅಂತ ನಾವು ತಿಳ್ಕೊಳ್ಬಾರ್ದು ಅದು ಅವರ ಗುಣ ಜಗಣಾಚಾರಿಗಳ ಗುಣನೇ ಅಂಥದ್ದು ಸ್ವಾಭಿಮಾನ ಅವರಿಗೆ ಹೆಚ್ಚಿನ ಸ್ವಾಭಿಮಾನ ಯಾರ್ದೋ ದರ್ಪಕ್ಕೆ ದೌರ್ಜನ್ಯಕ್ಕೆ ಬಲಾತ್ಕಾರಕ್ಕೆ ಅವರು ಬಗ್ಗೋರೇ ಅಲ್ಲ ಅವರೇನಾದರೂ ಪ್ರೀತಿಗೆ ವಿಶ್ವಾಸಕ್ಕೆ ಭಕ್ತಿಗೆ ಕರುವವರು ಹಾಗೆ ಸ್ವಾಭಿಮಾನದ ಶಿಶುಗಳವರು ಬಹಳ ಸ್ವಾಭಿಮಾನ ಅವರಿಗೆ ಅದಕ್ಕೆ ಪ್ರಭುಗಳು ಮೆಚ್ಚಬೇಕೇ ಹೊರತು ಅಂತಹ ಒಬ್ಬ ಶಿಲ್ಪಿ ಅಂತಹ ಒಬ್ಬ ಗುರು ನಮ್ಮ ಊರಿನಲ್ಲಿ ನಮ್ಮ ರಾಜ್ಯದಲ್ಲಿ ಇರೋದಕ್ಕೆ ನೀವು ಮೆಚ್ಚಬೇಕೇ ಹೊರತು ಕೋಪಿಸ್ಕೊಳ್ಬಾರ್ದು ಕೋಪ ಮಾಡಿಕೊಳ್ಬಾರ್ದು ಅಂತ ವಿಷ್ಣುವರ್ಧನನ್ನು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ ಶಾಂತಲೆ ಇದು ಇಲ್ಲಿ ಇವತ್ತಿಗೆ ಸಾಕು ಮುಂದಿನ ಇದೇ ಭಾಗದ ಮುಂದುವರಿಕೆ ಮುಂದಿನ ಭಾಗದಲ್ಲಿ ನೋಡೋಣ ಥ್ಯಾಂಕ್ ಯು ಚಿಲ್ಡ್ರನ್